ಅಂದ್ರೆ ಇದು ಅರ್ಜೆಂಟ್ ಸರಿ ಆಗುತ್ತೆ. ಈಗ ಎಲ್ಲರೂ ಹೋಗ್ಬೇಕಾಗಿತ್ತು ಅಥವಾ ಇಲ್ಲ ಸುಸ್ತಾಗಿ ಬಂದಿದ್ರು ಮಾಡಿದ್ರು ಅಂದ್ರೆ ಇದನ್ನ ಮಾಡಿ ತಿನ್ಬೋದ್ರಿ ಸರ್. ಅನ್ನ ಜೋಡಿ ಆದ್ರೂ ತಿನ್ಬೋದು ಸರ್. ಇದನ್ನ ಹಾಕು ತಿನ್ ನೋಡ್ರಿ ಸರ್. ಅದ ಏನ್ ರುಚಿಗೆ ಮಾರ ಹೋಗಿದ್ಯೋ ಗೊತ್ತಿಲ್ಲ, ಬಟ್ ಇಲ್ಲಿ ಹಳ್ಳಿ ಶೈಲಿ ಆ ಸೊಗಡಲ್ಲಿ ಬಹಳ ಒಂದು ಅನುಕೂಲಕರ ಇನ್ಗ್ರೀಡಿಯೆಂಟ್ಸು, ಕೈಗೆ ಸಿಗುವಂತ ಇನ್ಗ್ರೀಡಿಯೆಂಟ್ಸ್ ಇಟ್ಕೊಂಡು ಅದ್ಭುತ ರುಚಿ ಕೊಡ್ತಾರಲ್ರಿ. ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಮನೆ ವಿದ್ಯಾರಣ್ಯಪುರ. ನಮಸ್ಕಾರ ವೀಕ್ಷಕ ಬಂಧುಗಳೇ, ನೋಡಿ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವಿದ್ಯಾರಣ್ಯಪುರ. ಒಂದು ದೇವಿ ನೆನಪಾಗ್ತಾರೆ, ಇನ್ನೊಂದು ಶಾರದಾಂಬರ್ ನೆನಪಾಗ್ತಾರೆ. ಯಾಕೆಂದರೆ ಅದೇ ಗುಲ್ಬರ್ಗ ಶೈಲಿ, ವಿಭಿನ್ನವಾದ ಅದ್ಭುತವಾದ ರೆಸಿಪಿಗಳು ಒಂದೊಂದಾಗಿ ನೋಡ್ತಾ ಬಂದರೆ ಪ್ರತಿಯೊಂದು ಅದ್ಭುತವಾದ ರುಚಿ ಇತ್ತು. ಆ ಉತ್ತರ ಕರ್ನಾಟಕ ಸೊಗಡಿತ್ತು ರುಚಿಯಲ್ಲಿ. ಇವತ್ತು ಅದೇ ರೀತಿಯ ಪಿಟ್ಲ, ಉತ್ತರ ಕರ್ನಾಟಕದೇ ಇದು ಗುಲ್ಬರ್ಗ ಶೈಲಿ ಪಿಟ್ಲ, ಕಡಲೆ ಹಿಟ್ಟಿನ ಪಿಟ್ಲ ಅಂತೆ, ಜುಣಕರಿ ಹಾಂ, ಪಿಟ್ಲಕ್ಕೆ ಜುಣಕನು ಅಂತಾರೆ, ಪಿಟ್ಲ ಅಂತಾರಂತ ಕಡೆ. ಅದನ್ನು ಮಾಡಿ ತೋರಿಸ್ತೀನಿ ಅಂದರು, ಬನ್ನಿ ಯಾಕೆ ಬಿಡೋದು, ಪಿಟ್ಲದ ರುಚಿ ಸೌದು ಬಿಡೋಣ ಹಾಂ, ನೀವು ನೋಡಿ ಬನ್ನಿ. ಗುಲ್ಬರ್ಗಕ್ಕೆ ಹೋಗ್ಬಿಟ್ಟು ನೀವು ನಮ್ಮ ಮನೇಲಿ ಮರ್ತು ಬಿಟ್ಟಿದ್ರಲ್ಲಿ ಸಾಧ್ಯನೇ ಇಲ್ರಿ ಹಂಗ. ನಿಮ್ಮಿಂತ ಇವಾಗ ಹೋಟೆಲ್ಗೆ ಎಲ್ಲ ಗೊತ್ತಾಗ್ಬಿಟ್ಟದ್ರಿ ಜನಕ್ಕೆ, ಇಲ್ಲಾದ್ರೆ ಯಾರಿಗೆ ಇವಾಗ ಒಳಗ್ ಕಾರ್ನರ್ ಆಗುತ್ತಲ್ರಿ ಸರ್, ಗೊತ್ತಿದ್ದಿಲ್ಲ. ಯೂಟ್ಯೂಬ್ ನೋಡ್ಕೊಂಡೆ ಜಾಸ್ತಿ ಜನ ಬರ್ತಾ ಇದ್ದಾರೆ ನೋಡಿ. ನಿಮ್ಗೆ ಒಳ್ಳೇದಾದ್ರೆ ಸಾಕು, ಇವತ್ತು ನೀವು ಪಿಟ್ಲ ಅಂದ್ಬಿಟ್ರೆ ಕಡಲೆ ಹಿಟ್ಟಿನ ಪಿಟ್ಲ, ಕಡಲೆ ಹಿಟ್ಟಿನ ಪಿಟ್ಲ ಮಾಡ್ತೀವಿ. ಯಾವ ತರದ ಇದು, ಏನು ಅಂದ್ರೆ ಇದು ಕಡಲೆ ಹಿಟ್ಟಿನ ಪಿಟ್ಲ ಆದ್ರೆ ಪುರಿ ಒಳಗೂ ಮಾಡ್ಬೋದ್ರಿ ಸರ್, ಆಮೇಲೆ ಚಪಾತಿ ತಿನ್ಬೋದ್ರಿ, ಇಲ್ಲಾದ್ರೆ ಖಡಕ್ ರೊಟ್ಟಿ ರೋಸ್ಟ್ ಮಾಡ್ಕೊಂಡು ತಿನ್ಬೋದ್ರಿ ಸರ್. ಅಂದ್ರೆ ಇದ್ರೊಳಗ್ನು ಅಂದ್ರೆ ಉದುರು ಬೇರೆ ಬರುತ್ತೆ ಸರ್, ಇದು ಒಂದ್ ಸ್ವಲ್ಪ ನೀರ್ ಹಾಕಿ ಟೊಮಾಟೋ ಹಾಕಿ ಬೇರೆ ಬರುತ್ತೆ. ಜುಣಕ ತರ ಬರ್ತದ? ಹಾ, ಜುಣಕ ತರ ಬರುತ್ತೆ. ಪಿಟ್ಲ ಅಂತ? ಹಾ, ನೀವು ಪಿಟ್ಲ ಅಂತೀರಿ ಸರ್. ಓಕೆ, ಅಂದ್ರೆ ಅರ್ಜೆಂಟ್ ಅಂತ ಹೇಳಿ. ಅರ್ಜೆಂಟ್ ಇಗ್ರಿ ಸರ್, ಹೆಂಗಂದ್ರೆ ಇವಾಗ ಏನ್ರ ಅರ್ಜೆಂಟ್ ಇತ್ತು, ಯಾರೇ ಬಂದ್ರು ಪಟ್ನಿ ಅಂದ್ರೆ ಏನ ಮಾಡಿ ತರಕಾರಿ ತಂದು ಹೆಚ್ಚಿ ಮಾಡೋಕ್ಕಿಂತ ಇದು ಫಾಸ್ಟ್ ಅಡಿಗೆ ಆಗ್ತೀರಿ ಸರ್. ಅಂದ್ರೆ ತಿಂದ್ರೆ ಅಷ್ಟು ರುಚಿ ಬರ್ತೀರಿ ಸರ್, ಒಂದ್ ರೊಟ್ಟಿ ತಿಂದ್ರೆ ಇನ್ನೊಂದ್ ರೊಟ್ಟಿ ತಿನ್ನಕ್ ಆಗತ್ತೆ ರೀ, ಚಪಾತಿ ರೊಟ್ಟಿ ಚಪ್ ಎಲ್ಲ ಜೋಡಿ ತಿನ್ನಿ ತೋರಿಸ್ಬಿಡಿ. ನಮಗೂ ಕುತೂಹಲ ಇದೆ, ಏನೇನ್ ಇಟ್ಕೊಂಡಿದ್ರಿ? ಕಡ್ಲೆ ಹಿಟ್ಟು ರೀ ಸರ್. ಇದು ಎಷ್ಟು ಮಾಡ್ತಿದೀವಿ ಅಳತೆ? ಸುಮ್ನೆ ಅಂದಾಜ್ ಮೇಲೆ ಮಾಡ್ತೀವಿ, ಒಂದ್ ಸ್ಪೂನು ಅಥವಾ ಎರಡು ಸ್ಪೂನು. ಈಗ ನಾವ್ ಎಷ್ಟು ಸ್ಪೂನ್ ಮಾಡ್ತಾ ಇದೀವಿ? ಈ ಸದ್ಯಕ್ಕೆ ಎರಡು ಸ್ಪೂನ್ ರೀ ಸರ್. ಎರಡು ಸ್ಪೂನ್? ಎರಡು ಸ್ಪೂನ್ ಇದ್ದ ಆ ತರದ ಈ ತರದ ಸ್ಪೂನ್ ಲೇ. ಇದಕ್ಕೆ ಬೇಕಾಗದಂದ್ರೆ ಹಸಿಮೆಣಸಿಕಾಯಿ ಮಿಕ್ಸಿ ಹಾಕೋಬೇಕ್ರಿ. ಹಸಿಮೆಣಸಿಕಾಯಿ ಏನ್ ಮಾಡಿರಿ? ಮಿಕ್ಸಿಗೆ ಹಾಕಿಟ್ಟಿನ್ರಿ ಸರ್. ಅಷ್ಟೇ? ಎಷ್ಟು ಹಸಿಮೆಣಸಿಕಾಯಿ ತಗೊಂಡಿರಿ? ಸುಮ್ಮ ನಾಲ್ಕು ರೀ ಸರ್. ನಾಲ್ಕು ಮೆಣಸಿಕಾಯಿ? ಖಾರ ಬೇಕಾದ್ರೆ ಜಾಸ್ತಿ ಹಾಕೋಬಹುದ್ರಿ, ಇಲ್ಲಾದ್ರೆ ಇದ್ರಿ. ಆಮೇಲೆ ಆಮೇಲೆ ಈರುಳ್ಳಿ ರೀ ಸರ್. ಎಷ್ಟು ಈರುಳ್ಳಿ? ಈರುಳ್ಳಿ ಒಂದಿರುಳ್ಳಿ ಸರ್. ಒಂದಿರುಳ್ಳಿ? ಒಂದಿರುಳ್ಳಿ. ಕೊತ್ತಂಬರಿ, ಕರಿಬೇವ ಸ್ವಲ್ಪ ಸ್ವಲ್ಪ, ಒಂದ್ ಟೊಮಟೊ ರೀ ಸರ್. ಒಂದು ಟೊಮಟೊ? ಒಂದ್ ಟೊಮಟೊ ಸರ್. ಇದು ಇದು ಹಾಕಿ ಆಮೇಲೆ ಅರಿಶಿನ ರೀ ಸರ್. ಅರಿಶಿನ ಇಟ್ಕೊಂಡಿರಿ ಸ್ವಲ್ಪ. ಉಪ್ಪು 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 ಜೀರಿಗೆ ಸಾಸಿವೆ ರೀ? ಸಾಸಿವೆ ಜೀರಿಗೆ ಅಳತಿ ನೀವು ಏನು? ಒಂದ್ ಸ್ಪೂನ್ ರೀ ಸರ್. ಒಂದೇ ಸ್ಪೂನ್? ಒಂದೇ ಸ್ಪೂನ್. ನೋಡ್ಬಿಡೋಣ. ಹಾ, ನೋಡ್ಬಿಡಿ. ಸ್ವಲ್ಪ ಎಣ್ಣೆ ಎಣ್ಣೆ ರೀ. ಪಿಟ್ಲ, ಜುಣಕ, ಗುಲ್ಬರ್ಗ ಶೈಲಿ ಅಂದ್ರೆ ಇದು ಅರ್ಜೆಂಟ್ ಸರಿ ಆಗುತ್ತೆ. ಈಗ ಎಲ್ಲರೂ ಹೋಗ್ಬೇಕಾಗಿತ್ತು ಅಥವಾ ಇಲ್ಲ ಸುಸ್ತಾಗಿ ಬಂದಿದ್ರು ಮಾಡಿದ್ರು ಅಂದ್ರೆ ಇದನ್ನ ಮಾಡಿ ತಿನ್ಬೋದ್ರಿ ಸರ್. ಅನ್ನ ಜೋಡಿ ಆದ್ರೂ ತಿನ್ಬೋದ್ರಿ ಸರ್. ಎಣ್ಣೆ ಹಾಕ್ಬಿಡೋದು? ಎಣ್ಣೆ ಹಾಕ್ಬೇಕ್ರಿ ಸರ್. ಎಷ್ಟು ಎಣ್ಣೆ ಹಾಕೊಂಡ್ರಿ? ಸುಮ್ಮನೆ ನಮ್ಗೆ ಎಷ್ಟು ಈಗ ಜನ ಎಣ್ಣೆನ ಕಮ್ಮಿ ತಿಂತಾರಲ್ರಿ ಸರ್. ಹಾಕೊಂಡ್ರಿ, ಕಮ್ಮಿ ಅಂದ್ರೂ 50 ಗ್ರಾಮ್ ಇದೆ. 50 ಗ್ರಾಮ್ ಎಣ್ಣೆ ಹಾಕಿವ್ರಿ ಸರ್. ಇವಾಗ ಏನದ, ಒಂದು ಸ್ಪೂನ್ ಜೀರಿಗೆ ಸಾಸಿವೆ, ಚಟಪಟ ಚಟಪಟ ಉಳ್ಳಾಗಡ್ಡಿ ರೀ ಸರ್. ಉಳ್ಳಾಗಡ್ಡಿ? ಉಳ್ಳಾಗಡ್ಡಿ ಇದೆಲ್ಲ ನಿಂತು ಹೋಗ್ಬೇಕ್ರಿ. ಚಟಪಟ ನಿಂತ್ಬೇಕ್ರಿ ಇದನ್ನ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಅದು ನಿಂತ್ರಿ ಸರ್. ಈಗ ಈಗ ಎಲ್ಲ ಹಾಕೊಂಡ್ಬಿಡ್ತೀರಾ? ಕರಿಬೇವು, ಆಮೇಲೆ ಕರಿಬೇವು, ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ರೀ ಸರ್. ಕರಿಬೇವು, ಉಳ್ಳಾಗಡ್ಡಿ ಹಾಕೊಂಡ್ರು. ಉಳ್ಳಾಗಡ್ಡಿ ಕೆಂಪಾಗ್ಬೇಕ್ರಿ ಸರ್. ಕೆಂಪಾದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ನೀವೆಲ್ಲ ಡ್ಯೂಟಿಗೆ ಪ್ಯೂಟಿಗೆ ಹೋಗ್ಬೇಕಾಗಿತ್ತಂದ್ರೆ ಅರ್ಜೆಂಟ್ ಮಾಡ್ಬೋದು. ಆಮೇಲೆ ಮನೆ ಬಂದ್ಮೇಲೆ ಸುಸ್ತಾಗಿತ್ತಂದ್ರೂ ಏನಾದ್ರೆ ಅನ್ನ ಇತ್ತು ಅಂದ್ರೆ ಇದನ್ನು ಜುಣಕ ಮಾಡ್ಕೊಂಡು ತಿನ್ಬೋದು. ರೊಟ್ಟಿ, ಜೋಳದ ರೊಟ್ಟಿ, ಒಟ್ಟಿಗೆ ರೊಟ್ಟಿ, ಆಮೇಲೆ ಚಪಾತಿ, ರೈಸ್ ಎಲ್ಲ ಜೋಡಿ ತಿನ್ಬಾರ್ದು ಸರ್. ಈ ತರ ಆಗ್ಬೇಕು ಸರ್, ಈ ತರ ಆಗ್ಬೇಕು. ಈಗ ಏನಾದ್ರೂ ಟೊಮಾಟೊ ಹಾಕ್ಬೇಕು ಸರ್.
ಒಂದು ಟೊಮೆಟೊ ಹಾಕೊಂಡಿದ್ದಾರೆ ಸೂಪರ್ ಆಗಿ. ಇಲ್ಲಿ ಮಂದಿಗೆ ನಾಲ್ಕು ಸಾಕ್ರಿ, ನಮಗಾದ್ರೂ ಒಂದು ಆರು ಏಳು ಬೇಕಾಗ್ತದೆ. ಒಂದು ಚಮಚ ಅಷ್ಟೇ. ಹಾ ಸರ್. ಇವಾಗ ಏನದ ಇಷ್ಟು ಹಾಕ್ಬೇಕು? ಉಪ್ಪು ಎಷ್ಟು ಹಾಕ್ಬೇಕು? ಉಪ್ಪು ರುಚಿಗೆ ತಕ್ಕ ಮಟ್ಟ ಒಂದು ಸ್ಪೂನ್ ಹಾಕ್ಬೇಕು ಸರ್. ಹಾಂ ಸರಿ, ಓಕೆ. ಎಷ್ಟು ರೀ ಇದು ಏನದ? ಆಮೇಲೆ ಅರ್ಶಿನ ಎಷ್ಟು? ಅರ್ಧ ಸ್ಪೂನ್ ರೀ. ಖಾರ ಉಪ್ಪು ಇದು ಹಾಕಿದೆ ರೀ. ಹಾಂ, ಈ ಥರ ಆಗ್ಬೇಕು ರೀ. ಸರಿ, ಈ ಥರ ಆಯ್ತು ರೀ. ಈ ಥರ ಆದ್ಮೇಲೆ ಏನದ? ನಾವು ಇದಕ್ಕೊಂದು ಸ್ಪೂನ್, ಎರಡು ಸ್ಪೂನ್ ರೀ. ಆಯ್ತ್ರಿ, ಹಾಕಿ ನೀರು ಹಾಕ್ಬಿಡ್ಬೇಕು. ಇದಕ್ಕೆ ನೀರು ಹಾಕೊಂಡ್ಬಿಡ್ತೀರಿ ಫಸ್ಟ್? ಹಾಂ, ಇದಕ್ಕೆ ಹಿಂಗೆ ಇಷ್ಟು ನೀರು ಹಾಕೋಬೇಕು? ಅರ್ಧ ಅರ್ಧ ಹಾಕ್ಬೇಕ್ರಿ ಸರ್, ನೀರು ಹಾಕ್ಬೇಕಂದ್ರೆ ಕುದ್ದ ಕುದ್ದಂಗೆ ಇದಾಗತ್ತೆ. ಸರಿ ಸರಿ ಸರಿ, ಇಷ್ಟು ನೀರು ಹಾಕೊಂಡ್ರಿ ಇವಾಗ? ಓ, ಇದು ಒಂಥರ ಬೇರೆ ಥರ ಇದೆ. ನೀರು ಹಾಕೊಂಡ್ಬಿಟ್ಟು ಇದು ಇದೆಲ್ಲ ಮೆತ್ತಗಾಗಿರ್ತಲ್ಲ ಸರ್, ಈ ಥರ ಮಾಡ್ಬೇಕು. ಈ ತರ ಕುದಿಬೇಕು ಇದನ್ನ ನೋಡಿ ಸರ್. ಎಲ್ಲ ಈಗ ಬಂದ್ ಬಿಡುತ್ತಲ್ಲ, ಇವಾಗ ಇದನ್ನ ಹಾಕೋಬೇಕು ಸರ್. ಗಟ್ಟಿ ಬಂದಂಗ ಗಟ್ಟಿ ಬಂದಂಗ ಇದಾಗುತ್ತ ಸರ್. ಇಷ್ಟು ಬರ್ಬೇಕು ಅಳಕ? ಇಷ್ಟು ಬರ್ಬೇಕು? ಹಾ, ಇಷ್ಟು ಬರ್ಬೇಕು ಸರ್. ಒಂದ್ ಐದ್ ನಿಮಿಷ ಕುದಿಬೇಕು. ಐದ್ ನಿಮಿಷ ಕುದಿಬೇಕು ಸರ್. ನೋಡ್ಬಿಡ ಹೇಳಿ ಸರ್ ನಿಮಗೆ. ಹಾ ಸರ್, ನೀವು ಅಡಿಗೆ ಮುಗಿಸ್ಲಿ ಅಂತ ಕಾಯ್ತಾ ಇದ್ದಾರೆ ಕಸ್ಟಮರ್ಸ್ ನೋಡಿ. ಆಯ್ತಾಯ್ತು ಸರ್, ಆಯ್ತಾಯ್ತು ಸರ್. ನೋಡಿ, ಯಾವೂರು? ಬೆಂಗ್ಳೂರು. ಇವಾಗ ಕೊತ್ತಂಬರಿ ಸರ್. ಈ ಟೈಮ್ನಲ್ಲಿ ಕೊತ್ತಂಬರಿ ಇಷ್ಟು ಇದಾಗಿದೆ ಆಗ್ಲೇ. ಇದು ಗಟ್ಟಿ ಬೇಕಾದ್ರೆ ಈ ತರ ಇರ್ಬೋದ್ರಿ ಸರ್, ಚೆನ್ನಾಗಿ. ಇಲ್ಲಾದ್ರೆ ಇನ್ನೊಂದ್ ಚೂರು ನೀರ್ ಹಾಕೊಬೇಕು. ಇಲ್ಲ, ನೀವು ಹೆಂಗ್ ಮಾಡ್ತೀರಿ ಇವಾಗ? ತೋರ್ಸಕ್ ಇಷ್ಟಪಡ್ತೀರ ಹಂಗೆ ಮಾಡಿ. ತಿನ್ನೋಡ್ರಿ ಸರ್. ಅದಕ್ಕೆ ಇದು ರೊಟ್ಟಿ ಮತ್ತೆ ಶಬಜದಲ್ಲಿ ಎಲ್ಲಾದ್ರೂ ಜೋಡಿ ತಿನ್ಬಹುದು, ಎಲ್ಲಾದ್ರೂ ಜೋಡಿ ತಿನ್ಬಹುದು ಅಂದ್ರೆ ಅರ್ಜೆಂಟಿಗೆ ಮಾಡ್ಕೋಬೇಡ್ರಿ ಸರ್. ಅರ್ಜೆಂಟಿಗೆ ರುಚಿಗೆ ರುಚಿ ಬಹಳ ಟೇಸ್ಟ್ ಇರ್ತದೆ ಸರ್. ತಿನ್ ನೋಡ್ರಿ, ಒಂದೇ ರೊಟ್ಟಿ ತಿಂತೀನಿ ಅಂದ್ರೆ ಎರಡು ತಿಂತೀನಿ ನೀವು. ಇವಾಗ ಇವರೆಲ್ಲ ತಿನ್ ನೋಡ್ತಾರ ನೋಡಿ, ಗೊತ್ತಾಗುತ್ತೆ. ಆಯ್ತ್ರಿ, ರೆಡಿ ಆಯ್ತು ನೋಡ್ರಿ ಸರ್. ರೆಡಿ ಆಯ್ತಾ? ರೆಡಿ. ಸೂಪರ್. ಗುಲ್ಬರ್ಗ ಅಷ್ಟೇ ಇಲ್ರಿ ಸರ್, ಪಿಟ್ಲ ಇಲ್ಲಿ ಜುಳುಕ ಹತ್ತಾರಿ. ಈಗ ಸಜ್ಜಿ ರೊಟ್ಟಿ ಜೊತೆ ನೀವು ತಿನ್ ನೋಡಿ ಸರ್. ಪಿಟ್ಲ ಪಿಟ್ಲ ಅಂದ್ರಿ ನೋಡಿ, ಈ ತರ ಇರ್ತದೆ. ಜುಣಕ ಅಲ್ಲ, ಉದುರು ಜುಣಕ ಅಲ್ಲ ಅದು. ಸೊ ಸಜ್ಜಿ ರೊಟ್ಟಿ ಒಟ್ಟಿಗೆ ನಮ್ಮ ಪಿಟ್ಲ ಸಜ್ಜಿ ರೊಟ್ಟಿ ಕಡಕ್ ಅಂತ ಮುರ್ಕೊಂಡ್ರೆ ಆಹಾ ಸೌಂಡ್, ಆ ಸೌಂಡಲ್ಲಿ ಸಜ್ಜಿ ರೊಟ್ಟಿನ. ಬೆಂಗಳೂರಿಗಂತ ಊರಲ್ಲಿ ಪಿಟ್ಲ ತಿನ್ನಬೇಕು ಅಂದರೆ ಎಲ್ಲೆಲ್ಲಿ ಹೋಗಬೇಕು, ಯಾವ ಹೋಟ್ಲಿಗೆ ಹೋಗೋಕೆ ಗೊತ್ತಿಲ್ಲ. ಶಾರದಮ್ಮವ್ರು ಅಷ್ಟು ಸಲೀಸಾಗಿ ಮಾಡಿ ತೋರಿಸ್ಬಿಟ್ರು, ಮನೆಗೆ ಮಾಡ್ಕೋಬೋದು. ಈಗ ತಿಂದ್ಬಿಡ್ತೀನಿ. ವಾವ್, ಅಂತಾರಾಷ್ಟ್ರೀಯ ರುಚಿ ಅಂತಾರಲ್ಲ, ನಮ್ಮ ದೇಶದಲ್ಲ, ಹೊರಗಿನ ದೇಶದಾಗ ಹೋದಾಗ ತಿಂದು ನಿಮ್ಗೆ ಖುಷಿ ಪಡ್ತೀರಿ. ಉತ್ತರ ಕರ್ನಾಟಕದ್ದು ಇದು, ನಾರ್ತ್ ಇಂಡಿಯನ್ ರೆಸಿಪಿ ಅಂತೀರಿ. ನಾರ್ತ್ ಇಂಡಿಯನ್ ರೆಸಿಪಿ ಅಂದ್ರೆ ಒಂದು ಕ್ರೇಜು, ಇಂಟರ್ನ್ಯಾಷನಲ್ ರೆಸಿಪೀಸೇ ಕ್ರೇಜು. ಅದೇನು ರುಚಿಗೆ ಮಾರೋಗಿದೆಯೋ ಗೊತ್ತಿಲ್ಲ, ಬಟ್ ಇಲ್ಲಿ ಹಳ್ಳಿ ಶೈಲಿ ಆ ಸೊಗಡಲ್ಲಿ ಭಾಳ ಒಂದು ಅನುಕೂಲಕರ ಇನ್ಗ್ರೀಡಿಯೆಂಟ್ಸು, ಕೈಗೆ ಸಿಗುವಂಥ ಇನ್ಗ್ರೀಡಿಯೆಂಟ್ಸ್ ಇಟ್ಕೊಂಡು ಅದ್ಭುತ ರುಚಿ ಕೊಡ್ತಾರಲ್ರಿ. ಇಂಥವನ್ನು ನಾವು ಅನುಸರಿಸ್ಬೇಕು, ಪಟ್ ಅಂತ ಮಾಡ್ಬೋದಂತೆ. ಗೆಸ್ಟ್ ಬಂದಾಗ ಮಕ್ಕಳು ಖುಷಿ ಆಗ್ತಾರೆ, ಎಲ್ಲರೂ ಖುಷಿ ಆಗ್ತಾರೆ, ಗೆಸ್ಟ್ಗಳು ಖುಷಿ ಆಗ್ತಾರೆ. ನನಗಂತೂ ಭಾಳ ಇಷ್ಟ ಆಗಿದೆ, ಭಾಳ ಭಾಳ ರುಚಿ. ಆಹಾ, ನೋಡಿ ಕಡಲೆ ಹಿಟ್ಟಿನ ಪಿಟ್ಲ ಮಾಡ್ಕೊಂಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಹಾಕಿ ಯಾವ ರೀತಿ ಬಂತು ಅಂತ. ಶಾರದಮ್ಮವ್ರ ನಂಬರ್ ಕೊಟ್ಟಿರ್ತೀನಿ, ನಿಮಗೆ ಈ ಥರದ್ದು ಬೇಕು ಅಂದರೆ ಆರ್ಡರ್ ಮಾಡಿ, ಮುಂಚೆನೇ ಮಾತಾಡ್ಕೊಳ್ಳಿ, ತರಿಸ್ಕೊಳ್ಳಿ. ಹಾಂ, ಇಲ್ಲಿ ಬಂದಾಗ ಕಾಳಿಕಾದುರ್ಗೆ ಪರಮೇಶ್ವರ ದೇವಸ್ಥಾನ ಬಂದಾಗ ವಿಸಿಟ್ ಮಾಡಿ ತಿಂದು ಆಹಾ ಸಂತೃಪ್ತಿ ಹೊಂದ್ರಿ. ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಟೇಕ್ ಕೇರ್. ಜೋಳದ ರೊಟ್ಟಿ ಚುಳ್ಕ ಜೊತೆ ಸೂಪರ್ ಆಗಿದೆ.
ಎಲ್ಲಾರು ಬಂದು ಒಂದ್ಸರಿ ಟೇಸ್ಟ್ ಮಾಡಿ, ಸೂಪರ್ ಆಗಿದೆ. ಇದ್ರ ಜೊತೆಗೆ ರೊಟ್ಟಿ ತುಂಬಾ ಚೆನ್ನಾಗಿದೆ, ಕಾಂಬಿನೇಷನ್ ಸೂಪರ್ ಆಗಿದೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.